ಹಲೋ ನಮಸ್ಕಾರ ಡಾಕ್ಟರ್ ವೆಂಕಟರಮಣ ಮೇಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರಿಸಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ಶೀಘ್ರ ಸ್ಕಲನ ಇವತ್ತು ಅನೇಕರನ್ನ ಕಾಡ್ತಾ ಇದೆ ಲೈಂಗಿಕ ಒಂದು ಕ್ರಿಯೆಯಲ್ಲಿ ಬೇಗನೆ ಈ ಥರ ಶೀಘ್ರ ಸ್ಕಲನ ಆಗ್ಬಿಡುತ್ತೆ ಸೊ ಸ್ಕಲನ ಆಗಿಬಿಡುತ್ತೆ ಹೀಗಾಗಿ ಸಮಾಧಾನ ಆಗೋದಿಲ್ಲ ಅಂಥೇಳಿ ಅನೇಕ ಪುರುಷರು ಅನೇಕ ಮಹಿಳೆಯರು ಅಂದರೆ ಮಹಿಳೆಯರು ಪುರುಷರಿಗೆ ಹೀಗೆ ಆಗ್ತಾ ಇಲ್ಲ ಹೀಗಾಗ್ತಾ ಇದೆ ಈ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಸಾಮಾನ್ಯವಾಗಿ ಫೋನ್ ಮಾಡಿ ಹೇಳ್ತಾರೆ ಸೊ ಈ ಒಂದು ಸಮಸ್ಯೆ ಅನೇಕರನ್ನ ಇದೆ ಅನೇಕ ಪುರುಷರನ್ನ ಕಾಡ್ತಾ ಇದೆ ಸೊ ಈ ಒಂದು ಸಮಸ್ಯೆಯಿಂದಾಗಿ ಮಹಿಳೆ ಮಹಿಳೆಯರಿಗೆ ಅಥವಾ ಈ ಒಂದು ಪಾರ್ಟ್ನರಿಗೂ ಕೂಡ ಸಮಾಧಾನ ಆಗೋದಿಲ್ಲ ಜೊತೆಗೆ ಇಬ್ಬರಿಗೂ ಕೂಡ ಅಸಮಾಧಾನಕ್ಕೆ ಕಾರಣ ಆಗುತ್ತೆ ಸೊ ಹಾಗಾದರೆ ಈ ಒಂದು ಶೀಘ್ರ ಸ್ಕಲನ್ನು ಸರಿ ಮಾಡುವಂಥ ಒಂದು ಸರಳವಾದಂತಹ ಆಯುರ್ವೇದ ಔಷಧವನ್ನು ಹೇಳಲಿಕ್ಕೆ ಶಿರಸಿಯ ಧಾತ್ರಿ ಆಯುರ್ವೇದ ಕೇಂದ್ರದ ಪ್ರಸಿದ್ಧ ಆಯುರ್ವೇದ ವೈದ್ಯರಾಗಿರುವಂಥ ಡಾಕ್ಟರ್ ವಿನಾಯಕ್ ಅವರು ನಮ್ಮ ಜೊತೆ ಇದ್ದಾರೆ ಅವರ ಒಂದು ಆಯುರ್ವೇದ ಔಷಧಿಗಳು ಅವರ ಒಂದು ಮನೆಮದ್ದುಗಳು ತುಂಬ ಪವರ್ಫುಲ್ ಸೊ ಆದ್ಮೇಲೆ ಇವತ್ತು ನಾವು ತಿಳ್ಕೊಳ್ಲಿಕ್ಕಿದ್ದೇವೆ ಡಾಕ್ಟರ್ ವಿನಾಯ್ಕ್ ಅವರಿಂದ ಈ ಒಂದು ಪವರ್ಫುಲ್ ಆಯುರ್ವೇದ ಔಷಧ ಈ ಔಷಧವನ್ನು ಬಳಸೋದ್ರಿಂದ ಶೀಘ್ರಸ್ಕಲನ ಸಮಸ್ಯೆ ಅನೇಕರನ್ನು ಇವತ್ತು ಇದೆ ಶೀಘ್ರ ಶೀಘ್ರಸ್ಕಲನ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅನ್ನುವಂಥ ಒಂದು ಭರವಸೆಯನ್ನು ನಾನು ನೀಡ್ತಾ ಆದಮೇಲೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೆಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಅಡ್ಮಿನ್ ನಂಬರ್ನ ಸೇವ್ ಮಾಡ್ಕೊಳ್ಳಿ ಆಗ ನಾವು ನಿಮಗೆ ಹೆಲ್ತ್ ಟಿಪ್ಸನ್ನು ಕಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ನಿಮಗೆ ನಾವು ಕಳಿಸಿರುವಂಥ ಹೆಲ್ತ್ ಟಿಪ್ಸನ್ನು ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಆದಮೇಲೆ ಅಷ್ಟೇ ಅಲ್ಲ ನಮ್ಮ ವೈದ್ಯರ ಬಳಗ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ರೆಡಿಯಾಗಿದೆ ತಾವು ಕೆಳಗಡೆ ಬರ್ತಾ ಇರುವಂಥ ದೂರವಾಣಿ ನಂಬರಿಗೆ ಕರೆ ಮಾಡಿ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ಹೆಸರು ನೋಂದಾಯಿಸ್ಕೊಳ್ಳಿ ಒಂದು ವಾರದಲ್ಲಿ ನಾವೇ ನಿಮಗೆ ಫೋನ್ ಮಾಡ್ತೇವೆ ವೈದ್ಯರ ಹತ್ರ ತಾವು ನೇರವಾಗಿ ಡಿಸ್ಕಷನ್ ಮಾಡಿ ಒಂದು ಸರಳವಾದಂಥ ಮನೆ ಮದ್ದನ್ನು ಆಹಾರದ ಪಟ್ಟಿಯನ್ನು ಔಷಧವನ್ನು ಬರ್ಸ್ಕೊಳ್ಬೋದು ಆ ಔಷಧಿಗಳನ್ನು ನಿಮಗೆ ಮನೆಗೆ ಕಳಿಸುವಂಥ ವ್ಯವಸ್ಥೆ ಕೊರಿಯರ್ ವ್ಯವಸ್ಥೆ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ವಿಡಿಯೋವನ್ನು ಬೇರೆಯವರೊಂದಿಗೆ ಶೇರ್ ಮಾಡ್ಕೊಳ್ಳಿ ಹೆಚ್ಚೆಚ್ಚು ಜನರಿಗೆ ಈ ಸರಳ ಒಂದು ಉಪಾಯವನ್ನು ತಿಳಿಸೋಣ ಅಷ್ಟೇ ಅಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ ಶೀಘ್ರಸ್ಕ ಕಡಿಮೆ ಮಾಡುವಂಥ ಅತ್ಯಂತ ಪರಿಣಾಮಕಾರಿ ಮನೆಯಲ್ಲೇ ಮಾಡಬಹುದಂತಹ ಔಷಧಿಯನ್ನು ಈಗ ತಿಳಿಯೋಣ ನಮಸ್ಕಾರ ತುಂಬ ಜನರಿಗೆ ಶೀಘ್ರಸ್ಕಲನ ಸಮಸ್ಯೆ ಕಾಡ್ತಾ ಇರುತ್ತೆ ಇತ್ತೀಚೆಗಂತೂ ತುಂಬ ಕಾಮನ್ ಆಗಿದೆ ತುಂಬ ಪೇಷಂಟ್ಸ್ ಬಂದು ನಮ್ಗೆ ಈ ಸಮಸ್ಯೆ ಇದೆ ಏನು ಮಾಡಬೇಕು ಅಂತ ಹೇಳ್ತಾರೆ ಮೊದಲೆಲ್ಲ ಐವತ್ತು ಅರವತ್ತು ದಾಟದವರು ಕೇಳ್ತಿದ್ರು ಈಗ ಹಾಗಿಲ್ಲ ಇಪ್ಪತ್ತಿಪ್ಪತ್ತೈದು ವರ್ಷವರು ಕೇಳ್ತಾರೆ ಅದಕ್ಕೊಂದು ರಾಮಬಾಣದಂಥ ದ್ರವ್ಯವನ್ನು ನಾನು ಹೇಳ್ತೇನೆ ಆಯುರ್ವೇದದಲ್ಲಿ ಹೇಳಿರುವಂಥದ್ದು ವಾಜೀಕರಂ ಪರಂ ಅಂತ ಹೇಳಿದ್ದಾರೆ ಅಂದರೆ ಅತ್ಯಂತ ವಾಜೀಕರ ವಾಜೀಕರ ಅಂತಂದರೆ ಲೈಂಗಿಕ ಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು ಅಂತ ಅವುಗಳಲ್ಲಿ ಅದ್ಭುತವಾದ್ದು ಅಂತ ಕಪಿಕಚ್ಚು ಅನ್ನುವ ಹೇಳಿದ್ದಾರೆ ಕೇಳಿದ್ದಾರೆ ಕಪಿಕಚ್ಚು ಅಂತಂದರೆ ಇದು ನಮ್ಮ ದೇಹದಲ್ಲಿ ವಾತವನ್ನು ಕಂಟ್ರೋಲಿಗೆ ತಂದು ದೇಹದಲ್ಲಿರುವಂಥ ನರಗಳಿಗೆ ಶಕ್ತಿಯನ್ನು ಕೊಡುವಂಥದ್ದು ಹಾಗಾಗಿ ಇದನ್ನು ಪಾರ್ಕಿನ್ಸನ್ಸ್ ಡಿಸೀಸ್ ಅಂದರೆ ಕಂಪವಾತ ಅಂತ ಹೇಳ್ತೀವಲ್ಲ ಕೈಕಾಲು ನಡುಗುವ ಸಮಸ್ಯೆ ಸೊ ಅದರಲ್ಲಿ ಇದನ್ನು ತುಂಬ ದೊಡ್ಡ ಪ್ರಮಾಣದಲ್ಲಿ ಬಳಕೆ ಮಾ ಬಳಕೆ ಆಗುತ್ತೆ ಹಾಗೆಯೇ ಲೈಂಗಿಕ ಸಮಸ್ಯೆಗಳಲ್ಲೂ ಕೂಡ ಇದನ್ನು ಬಳಕೆ ಮಾಡ್ತಾರೆ ಇದನ್ನು ಸೇವನೆ ಮಾಡೋದರಿಂದ ಶೀಘ್ರ ಸಮಸ್ಯೆಯಲ್ಲಿ ತುಂಬ ಅನುಕೂಲ ಆಗುತ್ತೆ ಹೇಗೆ ಸೇವನೆ ಮಾಡಬೇಕು ಯಶಸ್ಸು ಸೇವನೆ ಮಾಡಬೇಕು ಇದನ್ನು ತಿಳ್ಕೊಳ್ಳುವ ಇದು ಗ್ರಂಥಿ ಅಂಗಲಿ ಸಿಗತ್ತೆ ಸುಮಾರು ಒಳ್ಳೆಯ ಯಾವುದೋ ಒಂದು ಬೇಳೆ ಇರಬೇಕು ಯಾವುದೋ ಒಂದು ಬೇ ಕಾಳು ಇರಬೇಕು ಅನ್ನೋ ಅನ್ನೋ ಥರ ನಾವು ಅಡುಗೆಯಲ್ಲಿ ಬಳಕೆ ಮಾಡುವಂಥದ್ದು ದೊಡ್ಡ ಕಾಳು ಉದ್ದಿನ ಕಾಳನ್ನೇ ದೊಡ್ಡ ಮಾಡಿಬಿಟ್ಟಿದ್ದಾರೆ ಅನ್ನೋ ಥರ ಆ ಶೇಪಲ್ಲಿರುತ್ತೆ ಇದನ್ನು ತಂದು ಸ್ವಲ್ಪ ಗಟ್ಟಿ ಇರುತ್ತೆ ಅದನ್ನು ಕುಟ್ಟಿ ಪುಡಿ ಮಾಡಿಕೊಳ್ಬೇಕು ಪುಡಿ ಮಾಡಿ ಮಿಕ್ಸಿಗೆ ಹಾಕಿ ಫೈನ್ ಪೌಡ್ರ್ ಮಾಡ್ಕೊಳ್ಬೇಕು ಒಂದು ವೇಳೆ ಇದೆಲ್ಲ ಮಾಡ್ಕೊಳ್ಳಿಕ್ಕಾಗಲ್ಲ ಅಂದರೆ ರೆಡಿ ಇರುವಂಥ ಪೌಡ್ರನ್ನು ತಂದುಕೊಳ್ಬೋದು ಇದನ್ನು ಪೌಡ್ರ್ ಮಾಡಿಕೊಂಡು ಆದ ನಂತರ ತುಪ್ಪದಲ್ಲಿ ಹುರಿಯಬೇಕು ಹುರಿಯೋದು ಅಂತಂದರೆ ಫುಲ್ ಕಪ್ಪಾಗುವಷ್ಟು ಹುರಿಯೋದಲ್ಲ ಸ್ವಲ್ಪ ಲೈಟಾಗಿ ಜಸ್ಟು ತುಪ್ಪ ಸ್ವಲ್ಪ ಸ್ವಲ್ಪ ಕೆಂಪಾಗತ್ತೆ ಅನ್ನುವಷ್ಟರ ಮಟ್ಟಿಗೆ ಮಾತ್ರ ಇದನ್ನು ಹುರಿಬೇಕು ಹುರಿದಾದ ನಂತರ ಆ ಫೈನ್ ಪೌಡ್ರ್ ಏನಿಟ್ಕೊ ಇದೆಯಲ್ಲ ಅದನ್ನು ಅರ್ಧ ಚಮಚದಿಂದ ಒಂದು ಚಮಚದವರೆಗೆ ಹಾಲಿಗೆ ಹಾಕ್ಕೊಂಡು ಸಂಜೆ ಐದಾರು ಗಂಟೆ ಹೊತ್ತಿಗೆ ಕುಡಿಬೇಕು ಈ ಥರ ಮಾಡಿದರೆ ಸಹಜವಾಗಿ ಲೈಂಗಿಕ ಶಕ್ತಿ ಹೆಚ್ಚಾಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಶೀಘ್ರ ಕಳಿಸ್ಕ ಸಮಸ್ಯೆಯಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಆದರೆ ಕೆಲವೊಮ್ಮೆ ಇದನ್ನು ತುಂಬ ದಿನಗಳ ಕಾಲ ಬಳಕೆ ಮಾಡೋದು ಸರಿ ಆಗೋದಿಲ್ಲ ಅದನ್ನು ಹಾಗಾಗಿ ವೈದ್ಯರ ಹತ್ರ ಭೇಟಿಯಾಗಿ ಬಳಕೆ ಮಾಡಬೇಕು ಒಂದು ಹದಿನೈದು ದಿವಸ ಒಂದು ತಿಂಗಳು ಬಳಕೆ ಮಾಡಿದ್ರೆ ತೊಂದರೆ ಇಲ್ಲ ತುಂಬ ದೀರ್ಘಾವಧಿಯಲ್ಲಿ ಬಳಕೆ ಮಾಡಬೇಕು ಅಂತ ಆದರೆ ನೀವು ಹದಿನೈದು ದಿವಸ ಅಥವಾ ತಿಂಗಳ ನಂತರವೂ ಬಳಕೆ ಮಾಡುವ ಪ್ಲ್ಯಾನ್ ಇದ್ದರೆ ಆವಾಗ ವೈದ್ಯರನ್ನು ಭೇಟಿಯಾಗಿ ಬಳಕೆ ಮಾಡೋದು ಒಳ್ಳೆಯದು ಅದರ ಹೊರತಾಗಿ ಇದರಿಂದ ಯಾವುದೇ ದೊಡ್ಡ ಸೈಡ್ ಎಫೆಕ್ಟ್ಸ್ ಆಗುವಂಥದ್ದು ಏನು ಇರೋದಿಲ್ಲ ಅಥವಾ ಇದರಿಂದ ಯಾವುದೇ ರೀತಿಯ ಬೇರೆ ಬೇರೆ ತೊಂದರೆಗಳಾಗೋದಿಲ್ಲ ಯಾಕೆಂದರೆ ಇದಕ್ಕಾಗಿ ಬಳಕೆ ಮಾಡುವಂಥ ಮಾತ್ರೆಗಳ ಮೂಲಕ ಒಬ್ಬರು ವೈದ್ಯರು ಹೇಳ್ತಿದ್ದರು ಏನು ಅಂತಂದರೆ ಕಾಮದ ಜೊತೆಗೆ ಮೋಕ್ಷವನ್ನು ದಯಪಾಲಿಸುತ್ತೆ ಈ ಮಾತ್ರೆಗಳು ಅಂತ ಯಾಕೆ ಅಂತಂದರೆ ಏನು ಸಂಭೋಗದ ಸಮಯದಲ್ಲಿ ಸಾವನ್ನು ಕೂಡ ತಂದು ತರುವಷ್ಟರ ಮಟ್ಟಿಗೆ ಸೈಡ್ ಎಫೆಕ್ಟ್ಸ್ ಇರುತ್ತೆ ಆದರೆ ಈ ಥರ ಕಪಿ ಕಚ್ಚುವಿನಂತಹ ಆಯುರ್ವೇದ ದ್ರವ್ಯಗಳನ್ನು ಬಳಕೆ ಮಾಡೋದರಿಂದ ಆ ಥರ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೇ ನಮಗೆ ಬೇಕಾದ ಫಲಿತಾಂಶವನ್ನು ಪಡ್ಕೊಳ್ಬಹುದು ನಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಬೋದು ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಬೋದು ಶೀಘಸ್ಕರ ಸಮಸ್ಯೆಯಲ್ಲಂತೂ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಶೇಷ ವಿಷಯ ಜೊತೆಗೆ ಸಿಗ್ತೇನೆ ಧನ್ಯವಾದ